थेल्स प्रमेय के संबंधी ऐदने प्रश्न अभ्यास माड़ोण। त्रिभुज एबीसी डीई समांतर बीसी मत्तु डीई इक्वल टू 5 सेंटीमीटर बीसी इक्वल टू 8 सेंटीमीटर एडी इक्वल टू 3.5 सेंटीमीटर एबी बेले आय्के 5.6 सेंटीमीटर 4.8 सेंटीमीटर 5.2 सेंटीमीटर आय्के 6.4 सेंटीमीटर। ಈ ಪ್ರಶ್ನೆಯನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪ್ರಕಟಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆ 1 ರಲ್ಲಿ ನಾವು ಕಾಣಬಹುದಾಗಿದೆ। ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಇಲ್ಲಿ ಪಡೆಯೋದಕ್ಕೆ ಪ್ರಯತ್ನ ಮಾಡೋಣ। ಫಲಿತಾಂಶ ಅಂದ್ರೆ ಈ ದತ್ತಾಂಶವನ್ನು ನಾವು ಗಮನಿಸಿ ನೋಡಿದ್ರೆ DE ಸಮಾಂತರ BC ಮತ್ತು DE ಈಕ್ವಲ್ ಟು DE ಈಕ್ವಲ್ ಟು 5 ಸೆಂಟಿಮೀಟರ್ BC ಈಕ್ವಲ್ ಟು 8 ಸೆಂಟಿಮೀಟರ್ एडी इक्वल टू 3.5 सेंटीमीटर एबी बेले एष्टु। त्रिभुज एबीसी यल्ली डीई समांतर बीसी देयरफोर एडी बाय एबी इक्वल टू एई बाय एसी इक्वल टू डीई बाय बीसी इदरल्ली एडी या बेले अदन्न कोट्टिदरे एबी या बेले लेक्क हाकबेकागिदे डीई या बेले लभ्य इदे ಬಿಸಿಯ ಬೆಲೆ ಲಭ್ಯ ಇರೋದ್ರಿಂದ ಒಂದನೇ ಅನುಪಾತ ಮತ್ತು ಎರಡನೇ ಅನುಪಾತವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ। ಮಧ್ಯದ AE by AC ಅನುಪಾತ ನಮಗೆ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಈ ಎರಡು ಅನುಪಾತಗಳನ್ನು ಆಯ್ಕೆ ಮಾಡ್ಕೊಂಡು AB ಯ ಬೆಲೆಯನ್ನು ಸುಲಭವಾಗಿ ನಾವು ಲೆಕ್ಕಿಸಬಹುದು। ನಮಗೆ AB ಯ ಬೆಲೆ ಬೇಕಾಗಿರೋದ್ರಿಂದ ಮುಂದಿನ ಸ್ಟೆಪ್ ಅಲ್ಲಿ ನಾನು ಈ ಎರಡು ಅನುಪಾತಗಳ ವ್ಯುತ್ಕ್ರಮಗಳನ್ನು ಬರ್ಕಂತೀನಿ। AB by AD DE by BC BC by DE therefore AB equal to BC into AD divided by DE BC AD DE ಬೆಲೆಗಳನ್ನು ಆದೇಶ ಮಾಡಿದಿನಿ। ಇವಾಗ ಸುಲಭ ರೂಪಕರಣ 5 ರಿಂದ 3.7 ನ ಭಾಗಾಕಾರ ಮಾಡಿದ್ರೆ ನಮಗೆ 0.7 ಸಿಗುತ್ತೆ। therefore AB equal to 8 into 0.7 8 ಮತ್ತು 0.7 ಅನ್ನು ಗುಣಾಕಾರ ಮಾಡಿದ್ರೆ 5.6 ಬರೋದ್ರಿಂದ ಆಯ್ಕೆ A ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ। 6ನೇ ಪ್ರಶ್ನೆ ಚಿತ್ರದಲ್ಲಿ MN ಸಮಾಂತರ YZ XM by YM equal to 2 divided by 6.5 ಮತ್ತು XZ equal to 10.2 ಏಕಮಾನಗಳಾದರೆ XN ಬೆಲೆ ಕಂಡುಹಿಡಿಯಿರಿ ಅಂತ ಇದೆ। MN ಸಮಾಂತರ YZ XM by YM equal to 2 divided by 6.5 XZ equal to 10.2 ಏಕಮಾನಗಳು XN ಬೆಲೆ ಎಷ್ಟು? एक्स जेड बेले लभ्य ना यहा सूत्र बरकोण एक्स एन बै एक्स जेड ईक्वल टू एक्स एम बै एक्स वाई सूत्र बरको देयरफोर एक्स एन बै एक्स जेड ईक्वल टू एक्स एम बै एक्स वाई अगर समस्या ऐन इले एक्स एम बै एक्स वाई अनुपात बेले लभ्य ಆದ್ದರಿಂದ ಇಲ್ಲಿ ಲಭ್ಯ ಇರುವಂತ xm / ym equal to 2 divided by 6.5 ಈ ಒಂದು ಬೆಲೆಯನ್ನ ಈ ದತ್ತಾಂಶವನ್ನ ಬರ್ಕೊಂಡು ಬಹಳ ಸುಲಭವಾಗಿ ನಾವು xm / xy ಅನುಪಾತದ ಬೆಲೆಯನ್ನ ಲೆಕ್ಕ ಹಾಕಬಹುದು। ಈಗ ಲಭ್ಯ ಇರುವಂತದ್ದು xm / ym equal to 2 divided by 6.5 ಈಗ ಸಮೀಕರಣದ ಎಡಭಾಗ ಮತ್ತು ಬಲಭಾಗಕ್ಕೆ 1 ಅನ್ನು ನಾವು ಕೂಡಿಸಿದ್ರೆ ಅಥವಾ ಅದಕ್ಕಿಂತ ಮುಂಚೆ ಇಲ್ಲಿ ವ್ಯುತ್ಕ್ರಮ ಬರ್ಕೊಳ್ಳೋಣ। ಯಾಕೆಂದ್ರೆ ನಮಗೆ ಬೇಕಾಗಿರುವಂತ ಫಲಿತಾಂಶದಲ್ಲಿ xm ಇರೋದ್ರಿಂದ ಇದನ್ನ ವ್ಯುತ್ಕ್ರಮ ಬರ್ಕೊಂಡು 1 ಅನ್ನು ಎರಡು ಕಡೆ ಸೇರಿಸಿದ್ರೆ ನಮಗೆ xm ಬೆಲೆ ಹಾಗೆ ಉಳಿಯುತ್ತೆ। ym / xm + 1 equal to 6.5 / 2 + 1 ಇದನ್ನ ಸುಲಭ ರೂಪಕ್ಕೆ ತಂದ್ರೆ YM plus XM by XM equal to 6.5 plus 2 divided by 2 XM XY by XM equal to
एंटू पॉइंट बै एर विद्यार्थी गमनिसि वै एम प्लस एक्स एम वै एम प्लस एक्स एम नमगे एक्स वै बे वै एम प्लस एक्स एम जगह एक्स वै बर्दी इल्ली एक्स एम दट इज ईक्वल टू आरु पॉइंट एरडन्नु कूडिद्रे एंटू पॉइंट आगुत्ते डिवाइडेड बै एरडु देयरफोर एक्स एम बै एक्स वै ईक्वल टू एरडु डिवाइडेड बै एंटू पॉइंट ई समीकरण ओंदरल्ली एक्स एम बै एक्स वै बेले ಇಲ್ಲಿ ಬಂದಿದೆ ಎಕ್ಸ್ ಎಮ್ ಬೈ ಎಕ್ಸ್ ವೈ ಈಕ್ವಲ್ ಟು ಎರಡು ಪಾಯಿಂಟ್ ಐದು ಆಗಿರೋದ್ರಿಂದ ಇದನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದರೆ ಎಕ್ಸ್ ಎನ್ ಬೈ ಎಕ್ಸ್ ಎಡ್ ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ಎಂಟು ಪಾಯಿಂಟ್ ಐದು ಎಕ್ಸ್ ಎಡ್ ಬೆಲೆ ಹತ್ತು ಪಾಯಿಂಟ್ ಎರಡು ಅದನ್ನು ಆದೇಶ ಮಾಡ್ತೀನಿ ಇವಾಗ ಎಕ್ಸ್ ಎನ್ ಈಕ್ವಲ್ ಟು ಎರಡು ಇಂಟು ಹತ್ತು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎಂಟು ಪಾಯಿಂಟ್ ಐದು ದೇರ್ ಫೋರ್ ಎಕ್ಸ್ ಎನ್ ಈಕ್ವಲ್ ಟು ಹತ್ತು ಪಾಯಿಂಟ್ ಎರಡು ಇಂಟು ಎರಡು ಮಾಡಿದರೆ ಅದರ ಬೆಲೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಆಗುತ್ತೆ ಡಿವೈಡೆಡ್ ಬೈ ಎಂಟು ಪಾಯಿಂಟ್ ಐದು ದೇರ್ ಫೋರ್ ಎಕ್ಸ್ ಎನ್ ಈಕ್ವಲ್ ಟು ಇನ್ನೂರ ನಾಲ್ಕು ಡಿವೈಡೆಡ್ ಬೈ ಎಂಬತ್ತೈದು ಎಂಬತ್ತೈದರಿಂದ ಇನ್ನೂರ ನಾಲ್ಕನ್ನು ನಾವು ಭಾಗಾಕಾರ ಮಾಡಿದರೆ ಎಂಬತ್ತೈದು ಎರಡಲ ನೂರ ಎಪ್ಪತ್ತು ಮೂವತ್ತ್ನಾಲ್ಕು ಉಳಿಯುತ್ತೆ ಮೂವತ್ತ್ನಾಲ್ಕು ಎಂಬತ್ತೈದಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾವು ಪಾಯಿಂಟ್ ಹಾಕಿ ಸೊನ್ನೆ ತಗೊಂಡು ಪುನಃ ಭಾಗಾಕಾರ ಮಾಡಿದರೆ ಎಂಬತ್ತೈದು ನಾಲ್ಕಲ ಮುನ್ನೂರ ನಲವತ್ತಾಗುತ್ತೆ ದೇರ್ ಫೋರ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಮುಂದಿನ ಸಮಸ್ಯೆ ಈ ಪಕ್ಕದ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಎ ಎಕ್ಸ್ ಈಕ್ವಲ್ ಟು ಪಿ ಮೈನಸ್ ಮೂರು ಬಿ ಎಕ್ಸ್ ಈಕ್ವಲ್ ಟು ಎರಡು ಪಿ ಮೈನಸ್ ಎರಡು ಎ ವೈ ಬೈ ಸಿ ವೈ ಈಕ್ವಲ್ ಟು ಒಂದು ಬೈ ನಾಲ್ಕು ಆದರೆ ಪಿ ಬೆಲೆ ಲೆಕ್ಕಿಸಿ ದತ್ತಾಂಶ ಎಕ್ಸ್ ವೈ ಸಮಾಂತರ ಬಿ ಸಿ ಎ ಎಕ್ಸ್ ಬೈ ಬಿ ಎಕ್ಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಆಗುತ್ತೆ ದೇರ್ ಫೋರ್ ಎ ಎಕ್ಸ್ ಬೆಲೆ ಪಿ ಮೈನಸ್ ಮೂರು ಡಿವೈಡೆಡ್ ಬೈ ಬಿ ಎಕ್ಸ್ ಬೆಲೆ ಎರಡು ಪಿ ಮೈನಸ್ ಎರಡು ದಟ್ ಈಕ್ವಲ್ ಟು ಒಂದು ಬೈ ನಾಲ್ಕು ಏಕೆಂದರೆ ಎ ವೈ ಬೈ ಸಿ ವೈ ಬೆಲೆ ಎ ವೈ ಬೈ ಸಿ ವೈ ಅದು ಒಂದು ಪಾಯಿಂಟ್ ಒಂದು ಬೈ ನಾಲ್ಕು ದೇರ್ ಫೋರ್ ನಾಲ್ಕು ಇಂಟು ಪಿ ಮೈನಸ್ ಮೂರು ಈಕ್ವಲ್ ಟು ಎರಡು ಪಿ ಮೈನಸ್ ಎರಡು ನಾಲ್ಕು ಪಿ ಮೈನಸ್ ಹನ್ನೆರಡು ಈಕ್ವಲ್ ಟು ಎರಡು ಪಿ ಮೈನಸ್ ಎರಡು ಇವಾಗ ಸಜಾತಿ ಪದಗಳನ್ನು ಒಂದು ಕಡೆ ಬರೆಯೋಣ ನಾಲ್ಕು ಪಿ ಮತ್ತು ಎರಡು ಪಿ ಎಡಭಾಗಕ್ಕೆ ಬರ್ಕೊಂಡು ಹನ್ನೆರಡು ಮತ್ತು ಎರಡನ್ನು ಬಲಭಾಗಕ್ಕೆ ಬರ್ಕೊಳ್ಳೋದಾದರೆ ನಾಲ್ಕು ಪಿ ಮೈನಸ್ ಎರಡು ಪಿ ಈಕ್ವಲ್ ಟು ಹನ್ನೆರಡು ಮೈನಸ್ ಎರಡು ದೇರ್ ಫೋರ್ ಎರಡು ಪಿ ಈಕ್ವಲ್ ಟು ಹತ್ತು ದೇರ್ ಫೋರ್ ಪಿ ಈಕ್ವಲ್ ಟು ಹತ್ತು ಬೈ ಎರಡು ಎರಡು ಒಂದ್ಲ ಎರಡು ಐದ್ಲ ಕ್ಯಾನ್ಸಲ್ ಆಗುತ್ತೆ ದೇರ್ ಫೋರ್ ಪಿ ಈಕ್ವಲ್ ಟು ಐದು ಮುಂದಿನ ಸಮಸ್ಯೆ ಎಂಟನೇ ಸಮಸ್ಯೆ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಎ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಬಿ ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಮೂರು ಮತ್ತು ಎ ವೈ ಬೈ ಸಿ ವೈ ಈಕ್ವಲ್ ಟು ಎರಡು ಬೈ ಐದು ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಇದನ್ನು ನಾನು ನಿಮಗೆ ಮನೆಗೆಲಸವಾಗಿ ಕೊಡ್ತಾ ಇದ್ದೀನಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ